ಯುಎಫ್ಒಗಳ ಬಗ್ಗೆ ಸತ್ಯವು ನಿಗೂಢವಾಗಿರಬಹುದು, ಆದರೆ ಅದನ್ನು ಹುಡುಕಲು ಡೇಟಾವನ್ನು ಸಂಗ್ರಹಿಸುವ ಅಗತ್ಯವಿರುತ್ತದೆ. ಯುಎಫ್ಒಗಳ ಕುರಿತಾದ ತನ್ನ ಮೊದಲ ಸಾರ್ವಜನಿಕ ಸಭೆಯಲ್ಲಿ ಯಾರೂ ನಿರೀಕ್ಷಿಸದ ಬ್ರೀಫ್ನಲ್ಲಿ ನಾಸಾ ಇದನ್ನೇ ವರದಿ ಮಾಡಿತು. ಘಟನೆಗಳನ್ನು ವರದಿ ಮಾಡುವ ಜನರಲ್ಲಿ ನಿಜವಾದ ಹೇಳಿಕೆ ಇದೆ ಮತ್ತು ಹೇಳಿಕೆಯನ್ನು ಕಡಿಮೆ ಮಾಡಲು ನಾಸಾದ ವ್ಯಾಪಕ ಪ್ರಯತ್ನಗಳ ಹೊರತಾಗಿಯೂ ಯುಎಪಿಸ್ನ ಮೂಲವು ಅಸ್ಪಷ್ಟವಾಗಿಯೇ ಉಳಿದಿದೆ ಮತ್ತು ಅನೇಕ ಘಟನೆಗಳು ಇನ್ನೂ ವರದಿಯಾಗಿಲ್ಲ ಎಂದು ನಾವು ಭಾವಿಸುತ್ತೇವೆ. ಇದೇ ಬಾಹ್ಯಾಕಾಶ ಸಂಸ್ಥೆಯು ಯುಎಫ್ಒ ವೀಕ್ಷಣೆಗಳನ್ನು ಬಯಲಿಗೆಳೆಯಲು ದಶಕಗಳನ್ನು ಕಳೆದಿದೆ. ಹೀಗಿರುವಾಗ ಇದ್ದಕ್ಕಿದ್ದಂತೆ ಅವರ ಬಗ್ಗೆ ಏಕೆ ಮಾತನಾಡುತ್ತಿದ್ದಾರೆ? ಇದು ನಮ್ಮನ್ನು ಪ್ರಶ್ನೆಗೆ ತರುತ್ತದೆ. ಯುಎಫ್ಒ ನಿಜವೇ? ಭೂಮಿಯಾಚೆಗೆ ನಿಜವಾಗಿಯೂ ಜೀವನವಿದೆಯೇ? ಜುಲೈ 1947 ಯುಎಸ್ ರಾಜ್ಯದ ನ್ಯೂ ಮೆಕ್ಸಿಕೋದ ರೋಸ್ವೆಲ್ ಪಟ್ಟಣದ ಸಮೀಪದಲ್ಲಿರುವ ರ್ಯಾಂಚ್ನಲ್ಲಿ ಕ್ರಾಫ್ಟ್ ಅಪಘಾತಕ್ಕೀಡಾಯಿತು. ಕೆಲವರು ಇದು ಯುಎಫ್ಒ ಎಂದು ಹೇಳಿದರು. ಇತರರು ವಿದೇಶಿಯರ ದೇಹಗಳನ್ನು ನೋಡಿದ್ದಾರೆಂದು ವರದಿ ಮಾಡಿದರು. ಯಾವುದೇ ರೀತಿಯಲ್ಲಿ ನೋಡಿದರೂ ಇದು ಅಮೆರಿಕಾದ ಅತ್ಯಂತ ವಿಲಕ್ಷಣ ಯುಎಫ್ಒ ಘಟನೆಯಾಗಿದೆ. 1947 ಕೆನೆತ್ ಅರ್ನಾಲ್ಡ್ ಎಂಬ ಪೈಲಟ್ ತನ್ನ ವಿಮಾನವನ್ನು ಹಾರಿಸುತ್ತಿದ್ದನು ಮತ್ತು ತಟ್ಟೆಯು ನೀರಿನ ಮೇಲೆ ಜಿಗಿಯುತ್ತಿರುವಂತೆ ಆಕಾಶದಾದ್ಯಂತ ಹೆಚ್ಚಿನ ವೇಗದ ಅರ್ಧಚಂದ್ರಾಕಾರದ ಹಾರುವ ವಸ್ತುವಿನ ಗುಂಪನ್ನು ಗುರುತಿಸಿದೆ ಎಂದು ಹೇಳಿಕೊಂಡನು. ಆ ವಸ್ತುಗಳು ತಟ್ಟೆಯ ಆಕಾರದಲ್ಲಿವೆ ಎಂದು ಪತ್ರಿಕೆಯೊಂದು ತಪ್ಪಾಗಿ ಹೇಳಿದೆ. ಹೀಗಾಗಿ ದ ಫ್ಲೈಯಿಂಗ್ ಸಾಸರ್ ಕಲ್ಪನೆಯು ಹುಟ್ಟುಹಾಕಿದೆ. ಇದು ಆಧುನಿಕ ಯುಎಫ್ಒ ಸಿದ್ಧಾಂತ ಮೂಲವಾಗಿದೆ. ಆದರೆ ಯುಎಫ್ಒ ನಿಖರವಾಗಿ ಏನು? ಯುಎಫ್ಒ ಎಂದರೆ ಗುರುತಿಸಲಾಗದ ಹಾರುವ ವಸ್ತು, ನೀವು ನಿಜವಾಗಿಯೂ ವಿವರಿಸಲು ಸಾಧ್ಯವಾಗದ ವೈಮಾನಿಕ ವಿದ್ಯಮಾನ. ಅಮೆರಿಕರಿಗೆ ಅದನ್ನು ವಿವರಿಸಲು ಸಾಧ್ಯವಾಗಲಿಲ್ಲ. ಅನ್ಯ ಲೋಕದ ಮಾತು, ರಕ್ಷಣಾ ಪಡೆಗಳಂತೆ ಪೆಂಟಗಾನ್ನಂತೆ ಸರ್ಕಾರದ ಉನ್ನತ ಮಟ್ಟವನ್ನು ತಲುಪುತ್ತದೆ. ಯುಎಫ್ಒ ವೀಕ್ಷಣೆಗಳನ್ನು ಯುರೋಪಿನಿಂದ ಚೀನಾದವರೆಗೆ ಪ್ರಪಂಚದಾದ್ಯಂತ ನೈಜ ಆಸಕ್ತಿಯ ವಿಷಯವಾಗಿದೆ. ಆದರೆ ಹೆಚ್ಚಿನವು ಕೇವಲ ಊಹಾಪೋಹ. ಭಾರತವೂ ಸಹ ತನ್ನ ನ್ಯಾಯಯುತ ಪಾಲನ್ನು ನೋಡುವ ಹಕ್ಕುಗಳನ್ನು ಹೊಂದಿದೆ. ಪುಣೆ, ಕೇರಳ, ಲಡಾಖ್ನಂತಹ ಸ್ಥಳಗಳಲ್ಲಿ ಸ್ಥಳೀಯರು ಈ ಬಗ್ಗೆ ಸಮೂಹ ಮಾಧ್ಯಮದಾದ್ಯಂತ ವಿಡಿಯೋ ಮಾಡಿದ್ದಾರೆ. ಆದರೆ ಹೆಚ್ಚಿನ ರಾಷ್ಟ್ರಗಳು ಇದನ್ನು ಇತರೆ ವರದಿಗಳಂತೆ ವೈರಲ್ ವಿದ್ಯಮಾನವೆಂದು ಪರಿಗಣಿಸುತ್ತವೆ. ಇದನ್ನು ಗಮನಿಸಿ ಮುಂದುವರೆಯುವಾಗ ನಾವು ಶೋಧಿಸಲು ಪ್ರಾರಂಭಿಸಿದ ಯುಎಫ್ಒಗಳ ಕುರಿತು ಒಂದು ರೀತಿಯ ಸಾರ್ವಜನಿಕ ಬ್ರೀಫಿಂಗ್ಗೆ ನಮ್ಮನ್ನು ಒಯ್ಯುತ್ತದೆ. ನಾಸಾ ನಿಸ್ಸಂಶಯವಾಗಿ ಹೆಚ್ಚು ವೈಜ್ಞಾನಿಕ ಹೆಸರನ್ನು ಹೊಂದಿದೆ. ಗುರುತಿಸಲಾದ ಈ ಅಸಂಗತ ವಿದ್ಯಮಾನಗಳನ್ನು ಎಕೆಎ ಯುಎಪಿ ಎಂದು ಕರೆಯದರು. ಆದರೆ ನಾಸಾದ ಬ್ರೀಫಿಂಗ್ ಕೇಳಿದ ಪ್ರಶ್ನೆಗಳಿಗೆ ಹೆಚ್ಚಾಗಿ ಉತ್ತರಿಸಲಿಲ್ಲ. ಭೂಮಿಯ ಆಚೆಗೆ ಜೀವವಿದೆಯೇ? ವಿಜ್ಞಾನಿಗಳು ಅಲ್ಲಿ ಭೂ ಹೊರಗಿನ ಜೀವಿಗಳು ಇರಬಹುದೆಂದು ಒಪ್ಪಿಕೊಳ್ಳಲು ಪ್ರಾರಂಭಿಸಿದ್ದಾರೆ. ನಾವು ಇನ್ನೂ ಯಾವುದೇ ದೃಢವಾದ ಪುರಾವೆಗಳನ್ನು ಕಂಡುಕೊಂಡಿಲ್ಲ. ಆದರೆ ಇದನ್ನು ಇನ್ನೂ ಅನ್ವೇಷಿಸಲಾಗುತ್ತದೆ ಎಂದು ನಾಸಾ ಹೇಳುತ್ತದೆ. ವಾಸ್ತವವಾಗಿ ಅದರ ಪ್ರಮುಖ ಆದ್ಯತೆಯು ಬ್ರಹ್ಮಾಂಡದಲ್ಲಿ ಅನ್ಯಗ್ರಹ ಜೀವಿಗಳ ಹುಡುಕಾಟವಾಗಿ ಉಳಿಯುತ್ತಿದೆ. ವಿಜ್ಞಾನದ ಒಂದು ತತ್ವವೆಂದರೆ 100% ಖಚಿತವಾಗುವವರೆಗೆ ನೀವು ಏನನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ. ಬ್ರಹ್ಮಾಂಡವು ದೊಡ್ಡದಾಗಿದೆ ಮತ್ತು ಅದರ ಎಲ್ಲಾ ರಹಸ್ಯಗಳನ್ನು ನಾವು ಇನ್ನೂ ಅನ್ಲಾಕ್ ಮಾಡಿಲ್ಲ. ಆದರೆ ನೀವು ನಿಜವಾಗಿಯೂ ಅನ್ಯಗ್ರಹ ಜೀವಿಗಳು ಅಸ್ತಿತ್ವದಲ್ಲಿದ್ದಾರೆ ಎಂದು ನಂಬಿದರೆ ನಾಸಾ ಹೇಳಲು ಒಂದೇ ಒಂದು ವಿಷಯವಿದೆ. ಹುಡುಕುತ್ತಲೇ ಇರಿ. ಮತ್ತಷ್ಟು ಕುತೂಹಲಕರ ಸುದ್ದಿಗಳಿಗಾಗಿ ನೋಡ್ತಾ ಇರಿ. ಇದು ಸತ್ಯ, ಸತ್ಯಕ್ಕಾಗಿ ಜನರ ಜೊತೆ.